ಬೆಂಗಳೂರು ವಿವಿಯಲ್ಲಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿತ್ತು. ವಿಶ್ವವಿದ್ಯಾಲಯದ ಆವರಣದ ಕಾಡಿನಲ್ಲಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿವೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚಿರತೆ ವಿಡಿಯೋಗಳು ಶೇರ್ ಆಗಿದೆ. ಬೆಂಗಳೂರು ವಿವಿಯಲ್ಲಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ. ವಿಶ್ವವಿದ್ಯಾಲಯದ ಆವರಣದಲ್ಲಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚಿರತೆ ವಿಡಿಯೋಗಳು ಕೂಡ ಶೇರ್ ಆಗ್ತಿದೆ. ಜ್ಞಾನಭಾರತಿ ವಾಯು ವಿಹಾರ ಸಂಘದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚಿರತೆ ವಿಡಿಯೋಗಳು ಶೇರ್ ಆಗ್ತಿದೆ. ವಿವಿ ಆವರಣದ ಕಾಡಿನಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಬೆಂಗಳೂರು ವಿವಿಯಲ್ಲಿ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ. ವಿಶ್ವವಿದ್ಯಾಲಯ ಆವರಣದ ಕಾಡಿನಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿದೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರಬಹುದು, ಚಿರತೆ ಪ್ರತ್ಯಕ್ಷವಾಗಿರುವಂತಹ ವಿಡಿಯೋ ನಾವು ತೋರಿಸ್ತಾ ಇರುವಂಥದ್ದು. ಬೆಂಗಳೂರು ವಿವಿಯಲ್ಲಿ ಈ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ಚಿರತೆಯ ವಿಡಿಯೋಗಳು ಶೇರ್ ಆಗ್ತಾ ಇದೆ. ಜ್ಞಾನಭಾರತಿ ವಾಯು ವಿಹಾರ ಸಂಘದ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ವಿಡಿಯೋ ಶೇರ್ ಆಗಿರುವಂಥದ್ದು. ವಿವಿ ಆವರಣದ ಕಾಡಿನಲ್ಲಿ ಕಂಡು ಬಂದಿರುವ ದೃಶ್ಯ ಇದು. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿತ್ತು. ರೀಸೆಂಟಾಗಿ ಚಿರತೆ ಕಾಣಿಸ್ಕೊಂಡು ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಭಯದಲ್ಲೇ ಇದ್ರು. ಭಯದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ದಯವಿಟ್ಟು ಚಿರತೆಯನ್ನು ಬಂಧಿಸಿ, ನಮಗೆ ಓಡಾಡೋದಕ್ಕೂ ಕೂಡ ಭಯ ಆಗುತ್ತೆ, ಜೀವವನ್ನು ಕೈಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಮನವಿಯನ್ನು ಕೂಡ ಮಾಡಿದರು. ಅದರ ಬೆನ್ನಲ್ಲೇ ಇದೀಗ ಮತ್ತೆ ಜ್ಞಾನಭಾರತಿ ವಾಯು ವಿಹಾರದ ಬಳಿ ಮತ್ತೆ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ. ವಿಶ್ವವಿದ್ಯಾಲಯ ಆವರಣದಲ್ಲಿ ಪ್ರತ್ಯಕ್ಷವಾಗಿರುವಂತಹ ವಿಡಿಯೋವನ್ನು ನಾವು ತೋರಿಸ್ತಾ ಇರುವಂಥದ್ದು. ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಈ ಚಿರತೆ ವಿಡಿಯೋಗಳು ಶೇರ್ ಆಗ್ತಾ ಇದೆ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡ್ಕೊಳ್ಳಿ.